नमस्कार गुरुगळे नमस्ते गुरुगळे साकष्टु जन सण्ण आगबेकु बाडी वेट रिड्यूस माड्कोबेकु अंत जेनुतुप्पन बिसिनीरल्लि तगोळ्ता इद्दारे जेनुतुप्प बिसिनीरु अदरल्लि निंबे हिंडिकोंडु तुप्प जन तगोळ्ता इद्दारे अथवा बिसिनीरिगे निंबेण्णु ಇಂಡ್ಕೊಂಡು ಕೂಡ ತಗೋತಾ ಇದ್ದಾರೆ ತಪ್ಪೋ ಸರಿ ಅಂತೀರಾ ಆ ತಪ್ಪೋ ಸರಿನೋ ಬಿಸಿನೀರಲ್ಲಿ ಜಂತುಪ ತಗೋಬಹುದಾ ಸಣ್ಣ ಆಗ್ತಾರಾ ಅದೇ ಪ್ರಶ್ನೆ ಮೊದಲನೇದಾಗಿ ಜಂತುಪ ತುಂಬಾ ಅತ್ಯಂತ ಅದ್ಭುತವಾದಂತ ಎಲ್ಲಾ ಸಂಯುಕ್ತಗಳನ್ನು ಹೊಂದಿರುವಂತ ಒಂದು ಸಂಪೂರ್ಣ ಆಹಾರ ಇದಕ್ಕೆ ಎವರಿ ಗ್ರೀನ್ ಫುಡ್ ಇದು ಕೂಡ ನೀವು ಇವತ್ತು ಜಂತುಪ ಸಂಗ್ರಹ ಮಾಡ್ಕೊಂಡ್ರೆ ಸಾವಿರ ವರ್ಷಗಳ ನಂತರ ಕೂಡ ಜೇನುತುಪ್ಪ ಬಳಸಿದರೆ ಇದರಲ್ಲಿ ಇರತಕ್ಕಂತ ಗುಣಗಳು ಯಾವು ಕೂಡ ವ್ಯತ್ಯಾಸ ಆಗಲ್ಲ ಇಲ್ಲಿ ವ್ಯತ್ಯಾಸ ಆಗಬೇಕಿದ್ರೆ ನೀವು ಈ ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ ಆ ಅದನ್ನ ಬಳಸುವ ರೀತಿ ಬಿಸಿ ನೀರಿಗೆ ಜೇನುತುಪ್ಪ ವಿರುದ್ಧ ಆಹಾರ ನಾವು ಅಸ್ತಮ ಬರಬೇಕಾಗಿದ್ರೆ ನಾವು ಏನನ್ನು ಮಾಡಬೇಕಾಗಿಲ್ಲ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿಂಡ್ ಕುಡಿದ್ರೆ ತೆಳ್ಳಾಗ್ತೀವಿ ಜೊತೆಗೆ ಅಸ್ತಮನ ಕೂಡ ಫ್ರೀಯಾಗಿ ತಗೋಬಹುದು ಒಂದು ಫ್ರೀಯಾಗಿ ತಗೋಬಹುದು ಅಸ್ತಮನ ಕೂಡ ದಮ್ಮನ್ನು ಕೂಡ ಫ್ರೀಯಾಗಿ ತಗೋಬಹುದು ಎಲ್ಲ ಅದ ಒಂದು ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇರಲ್ಲ ಆಗ ತೆಳ್ಳಾಗ್ಲಿಕ್ಕೆ ಹೋಗಿ ಒಂದು ಫ್ರೀ ಅಸ್ತಮನ್ನು ತಗೋಬಹುದು ಜೇನುತುಪ್ಪದಲ್ಲಿ ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಆ 8 ವಿಧಗಳು ಜೇನುಗಳಿದೆ ಎಣ್ಣೆಯ ತರ ಇರುವಂತ ಜೇನು ಕಪ್ಪು ಜೇನು ಅದಕ್ಕೆ ನೊಣಜೇನು ಅವೆಲ್ಲ ಬೇರೆ ಬೇರೆ ಹೆಸರುಗಳು ಇದ್ದವು ಅವೆಲ್ಲವೂ ಕೂಡ ಜೇನುತುಪ್ಪ ಒಂದೊಂದು ವಿಧದ ಔಷಧೀಯ ಗುಣಗಳನ್ನು ಹೊಂದಿದೆ ಕಬ್ಬಿನಲ್ಲಿ ಇರತಕ್ಕಂತ ಜೇನು ತುಂಬಾ ಸಿಹಿಯಾಗಿರುತ್ತದೆ ಎರಿ ನೆಲದಲ್ಲಿ ಇರತಕ್ಕಂತ ಜೇನಿನ ರುಚಿ ತುಂಬಾ ಮಧುರವಾಗಿರುತ್ತದೆ ಹಾಗೇನೇ ನೀವು ಬೇವಿನ ಎಲೆ ಬೇವಿನ ಗಿಡದಲ್ಲಿ ಇರತಕ್ಕಂತ ಪೊಡರಿಯಲ್ಲಿ ಇರತಕ್ಕಂತ ಜೇನು ಔಷಧೀಯ ಗುಣದ ಜೊತೆಗೆ ಬೇವಿನ ಒಂದು ಔಷಧೀಯ ಗುಣವನ್ನು ಹೊಂದಿಕೊಂಡಿರುತ್ತದೆ ಈಗ ನೀವು ಗೋವಿನ ಮರದಲ್ಲಿ ಇರತಕ್ಕಂತ ಜೇನು ನಾವು ಪ್ರತಿ ವರ್ಷ ಒಂದು ಹಿಡಿ ಗೋವಿನ ಹಣ್ಣು ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ ಅಂತ ನಾವು ಹೇಳಿದೀವಿ ಅದೇ ಮಾತು ಸತ್ಯ ಆಗುತ್ತೆ ಗೋವಿನ ಮೇಲೆ ಮರದಲ್ಲಿ ಇರತಕ್ಕಂತ ಜೇನನ್ನ ನಾವು ತಿಂದ್ರೆ ಅಂದ್ರೆ ಜೇನು ತಿನ್ಬೇಕಾದ್ರೆ ತಕ್ಷಣ ತಿಂದು ಹಿಂಡ್ಕೊಂಡು ತಿಂತಾರೆ ಅದು ತಪ್ಪು ಯಾವಾಗಲೂ ಜೇನುತುಪ್ಪವನ್ನು ಲಿಕ್ವಿಡೇಷನ್ ಮಾಡಬೇಕು ಡೈಲ್ಯೂಷನ್ ಮಾಡ್ಕೊಂಡೇ ತಿನ್ಬೇಕು ಅಂದ್ರೆ ತೆಳುವಾಗಿ ನೀರು ಹಾಕೊಂಡೇ ತಿನ್ಬೇಕು ಯಾವಾಗ ತಿಂದರೂ ಕೂಡ ಇಲ್ಲ ಅಂದ್ರೆ ಅನಾನುಕೂಲಗಳ ಒಂದು ಸಂದೇಶ ಶುರುವಾಗತ್ತೆ ಹಾಗೆ ಇದೆಲ್ಲ ಮಾಡ್ತಿದ್ದಂಗೆ ನಾವು ಜೇನುತುಪ್ಪವನ್ನು ಸಾವಿರ ವರ್ಷ ಇಟ್ಟರೂ ಕೂಡ ಕೆಡದಿಲ್ಲ ಅಂತದ್ದನ್ನು ನಾವು ಕೆಡಿಸ್ಕೊಂತೀವಿ ಅಂದರೆ ಬಿಸಿ ಆಹಾರಕ್ಕೆ ಬಿಸಿ ನೀರಿಗೆ ಅಥವಾ ಬಿಸಿಯಾದ ಪದಾರ್ಥಕ್ಕೆ ಅದನ್ನು ಸೇರಿಸಿದರೆ ಅದು ತನ್ನ ಗುಣವನ್ನು ಕಳ್ಕೊಳ್ತದೆ ಹಾಗೆ ನೀವು ಇವತ್ತು ನಾವು ಇಲ್ಲೆಲ್ಲ ಸಿಗುವಂಥ ಅಂಗಡಿಯಲ್ಲಿ ಸಿಗುವಂಥ ಜೇನುತುಪ್ಪಗಳೆಲ್ಲವೂ ಕೂಡ ಕೆಟ್ಟದ್ವೇ ಅಂತ ಹೇಳ್ಬೋದು ಯಾಕಂದರೆ ಕೆಡಿಸಕ್ಕೆ ಕಳಿಸಿರ್ತಾರೆ ಆ ಜೇನನ್ನು ಹಿಂಡಿ ಅದರ ಕೆಳಗಡೆ ನಾವು ಸೋಸಬೇಕಾಗಿದ್ದೆ ತೆಳುವಾದ ಲೈಟ್ ಕರೆಂಟ್ ಬಿಟ್ಟಿರ್ತಕ್ಕಂಥ ಜೇಳಿಯಲ್ಲಿ ಸೋಸಿ ಕಳಿಸ್ತಾರೆ ಅಲ್ಲಿ ಅದರಲ್ಲೇ ಬಿಸಿ ಬಿದ್ದಾಗ ನಾವು ತಗೊಳ್ಳೋದು ಸರಿ ಇರೋದಿಲ್ಲ ಇದರಲ್ಲೇ ಕುಳ್ಳುಗಣ್ಣೆ ಮೆಳ್ಳುಗಣ್ಣೆ ಯಾವುದು ಅಂತಂದು ಕೇಳಿದ್ರೆ ಕೂರ್ಗ್ ಜೇನು ಅಂತಿದೆ ಹಾಗೇ ಮೈಸೂರು ಜೇನು ಅಥವಾ ಇದು ಸಕಲೇಶ್ವರ ಜೇನು ಅಂತಿದೆ ಇದ್ದದಲ್ಲಿ ಕರ್ನಾಟಕದಲ್ಲಿ ಉತ್ತಮವಾದ ಜೇನು ಅದೇ ಕಾರಣಕ್ಕೂ ನಾವು ಜೇನುತುಪ್ಪನ ಬಿಸಿನಲ್ಲಿ ತಗೋಬಾರ್ದು ಖಂಡಿತ ವಿಷ ಸ್ಲೋ ಪಾಯ್ಸನ್ ಸ್ಲೋ ಪಾಯ್ಸನ್ ಅಂದ್ರೆ ದಿನಸಾವು ಶುರುವಾಗತ್ತೆ ಅದಕ್ಕೆ ಇದನ್ನ ಬೇಕಾದ್ರೆ ತಣ್ಣೀರಲ್ಲಿ ತಗೋಬಹುದು ಮತ್ತೆ ಜೇನು ಹಾಗೆ ತಗೋಳೋಕು ಪ್ರಾಬ್ಲಮ್ ಹೌದು ಜೇನಂತ ಹಾಗೆ ಸಿಕ್ ತಕ್ಷಣ ನೆಕ್ಕಿ ತಿಂದ್ರೆ ನಮ್ಮ ಒಳಗಡೆ ಇರತಕ್ಕಂತ ಅದನ್ನು ತಳ್ಕೊಳ್ಳಾರ್ದಂತ ಸ್ಥಿತಿ ಇರತಕ್ಕಂಥದ್ದು ಇರ್ತದೆ ಅದನ್ನು ನಾವು ಯಾವಾಗಲೂ ಲಿಕ್ವಿಡ್ ಮಾಡೇ ತಗೋಬೇಕು ಈಗ ಖಾರ ಪುಡಿ ಇರ್ತದೆ ನಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿಯನ್ನು ನಾವು ತಿನ್ನೋದಿಲ್ಲ ಅದು ಸಾಂಬಾರಿಗೋ ಪಲ್ಯಕ್ಕ ಸೇರಿಸಿ ತಿಂದಾಗ ಅದು ನಮಗೆ ಸರಿ ಆಕೈತಿ ಇಲ್ಲ ಅಷ್ಟು ಖಾರ ತಿಂತೀನಿ ನಾನು ಸಾಂಬಾರ್ನಾಗ ಅಂದು ನೇರವಾಗಿ ಖಾರ ತಿಂದ ನಿಮಗೆ ಭೇದಿ ಆಗ್ಬೋದು ಇರಿಟೇಷನ್ ಶುರುವಾಗೋದು ಕಷ್ಟ ಶುರುವಾಗೋದು ಹಾಗೆ ಜೇನನ್ನು ಕೂಡ ಅದು ಮಧುರವಾಗಿದೆ ಅಂತ ನಾವು ತಿನ್ನೋ ಹಾಗಿಲ್ಲ ಅದನ್ನು ನೀರಿನಲ್ಲಿ ಹಾಕಿ ತಿಂದಾಗ ತುಂಬ ರಿಚ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಕೊಡುವಂಥದ್ದು ಜೇನು ಅತ್ಯಂತ ಅದ್ಭುತವಾದಂಥ ಆಗರ ಸಮೃದ್ಧಿಗಳ ಸಮೃದ್ಧಿ ಯಾವುದು ಎಲ್ಲ ಎಂಜೈಮ್ಸ್ಗಳು ಆಗಿರೋದು ಅದಕ್ಕೆ ಜೇನನ್ನು ಯಾವತ್ತೂ ಕೂಡ ಲಿಕ್ವಿಡೇಷನ್ ಮಾಡಿ ನೀರಿಗೆ ಹಾಕೊಂಡು ನಾವು ತಗೋಬೇಕು ಇಲ್ಲ ಹಾಲಿಗೆ ಹಾಕೊಂಡು ತಗೋಬೇಕು ಹಾಗೆ ಜೇನು ಒಂದು ಚಮಚ ತುಪ್ಪ ಒಂದು ಚಮಚ ತಗೊಂಡ್ರೆ ಕೂಡ ಸ್ಲೋ ಪಾಯ್ಸನ್ ಸಾಯ್ತೀರಿ ಹುಷಾರಾಗಿರಬೇಕು ಅಲ್ಲೂ ಕೂಡ ಅದನ್ನು ಬಳಸಬಾರ್ದು ಎರಡು ತುಪ್ಪ ಜೇನುತುಪ್ಪ ಒಂದು ತುಪ್ಪ ಆಕಳು ತುಪ್ಪ ಹಾಕೊಂಡಾಗ ಏನು ತೊಂದರೆ ಇಲ್ಲ ಹಂಗೆ ವ್ಯತ್ಯಾಸಗಳನ್ನು ಮಾಡ್ಕೊಂಡಾಗ ಅನೇಕ ರೋಗಗಳನ್ನು ನಾವು ಕಳೀಬೋದು ಆಯುರ್ವೇದದ ಔಷಧಿಗಳಲ್ಲಿ 99% ಭಾಗದಷ್ಟು ಔಷಧಿಗಳು ಜೇನಿನ ಜೊತೆಗೇನೆ ಇರ್ತದೆ
Subscribe now and press the bell icon. Never miss an update.